ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್. ಸೊ ಇದು ಬಂದು ಸಂಡೇ ವ್ಲಾಗ್. ನಾನು 8:30 ಎದ್ದು ಫ್ರೆಶ್ ಅಪ್ ಆಗಿ ನಂತರ ಕಿಚನ್ಗೆ ಬಂದು ಫಸ್ಟ್ ಮಾಡೋ ಕೆಲಸನೇ ಟೀ ಇಡೋ ಕೆಲಸ. ಡ್ಯಾಡಿಯವ್ರಿಗೆಲ್ಲ ಟೀ ಕೊಡಬೇಕಲ್ವ, ಹಾಗಾಗಿ ಟೀ ಇಟ್ಬಿಡೋಣ ಇವಾಗ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ. ಹಾಗೆ ಬುಜ್ಜಿ ಬೇಬಿಗೆ ಹಾಲು ಕೂಡ ಕಾಯಿಸ್ಬೇಕು. ನಾನು ಸ್ಕೂಲ್ ಎಲ್ಲ ಇತ್ತು ಅಂತಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಬುಜ್ಜಿಗೆ ಹಾಲೆಲ್ಲ ಕೊಡೋದು. ಹಾಲಿಡೇಸ್ ಇತ್ತು ಅಂತಂದರೆ ಫಸ್ಟೇ ಹಾಲು ಕೊಡ್ತೀನಿ, ಆಮೇಲೆ ನಾಷ್ಟ ಲೇಟಾಗಿ ತಿನ್ನಿಸಿದ್ರು ನಡೆಯುತ್ತೆ. ಬಟ್ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಫಸ್ಟೇ ಹಾಲು ಕುಡಿಸ್ತೀವಿ ಅಂತಂದರೆ ತಿಂಡಿ ಮಾಡೋದಿಲ್ಲ ಕರೆಕ್ಟಾಗಿ. ಹಾಗಾಗಿ ಫಸ್ಟು ತಿಂಡಿ ಮಾಡಿಸಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ಹಾಲನ್ನ ಕುಡಿಸ್ಬಿಟ್ಟೆ ಕಳಿಸೋದು ಬುಜ್ಜಿಗೆ. ಹಾಗೆ ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿರಲಿಲ್ಲ. ಸೊ ಮಾರ್ನಿಂಗ್ ಇದ್ದು ಅದು ಟೀ ಎಲ್ಲ ಆಗೋ ಟೈಮಲ್ಲಿ ನಾನು ನೀಟಾಗಿ ಎಲ್ಲ ಅರೇಂಜ್ ಮಾಡಿಬಿಡ್ತೀನಿ. ಈಗ ಒಂದು ಗ್ಲಾಸ್ ಟೀ ರೆಡಿ ಇದೆ, ಮತ್ತು ಬುಜ್ಜಿ ಬೇಬಿಗೆ ಹಾಲು ಕೂಡ ರೆಡಿ ಆಯಿತು. ಹಾರ್ಲಿಕ್ಸ್ ಹಾಕಿ ಬುಜ್ಜಿಗೆ ಹಾಲು ಕೊಡ್ತೀನಿ. ಡ್ಯಾಡಿಗೆ ಮಾಮೂಲಿ ಟೀ, ಅವ್ರು ಒಂದೇ ಗ್ಲಾಸ್ ಟೀ ಮಾಡೋದು ನಾನು. ಇನ್ನು ನಾವೆಲ್ಲ ಹಾಟ್ ವಾಟರ್ ಕುಡಿದು ನಂತರ ನವಣೆದು ಗಂಜಿ ಏನಿರುತ್ತೆ ಅದನ್ನು ಮಾಡಿ ಅದೇ ಬ್ರೇಕ್ಫಾಸ್ಟ್ ಟೈಮ್ಗೆ ತೊಗೊಳ್ಳೋದು. ಸೊ ಅದು ಕೂಡ ಪಾತ್ರೆ ಎಲ್ಲ ಒಂದೊಂದಾಗಿ ಬರ್ತಾ ಇರುತ್ತೆ, ಅಲ್ಲಲ್ಲೇ ವಾಶ್ ಮಾಡಿಕೊಂಡ್ರೆ ಅಷ್ಟು ಜಾಸ್ತಿ ಇರೋದಿಲ್ಲ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಕ್ವಿಕ್ಕಾಗಿ ಫಟಾಫಟ್ ಅಂತ ಉಪ್ಪಿಟ್ಟು ಮಾಡಬೇಕು. ಒಂದು ಕಡೆ ವೆಜಿಟೇಬಲ್ಸ್ ಇಲ್ಲ, ಫ್ರೈ ಆಗ್ತಿದೆ, ಇನ್ನೊಂದು ಕಡೆ ರವೆನ ನಾನು ಹುರ್ಕೊಳ್ತಾ ಇದ್ದೀನಿ. ಎರಡೆರಡು ಕಡೆ ಸ್ಟವೆಲ್ಲ ಇತ್ತು ಅಂತಂದರೆ ಫ್ರೀಯಾಗಿ ಸಿಕ್ತು ಅಂತಂದರೆ ಒಂದು ಕಡೆ ಹುರಿಬೋದು, ಇನ್ನೊಂದು ಕಡೆ ಈ ಥರ ಮಾಡ್ಕೋಬೋದು ಕ್ವಿಕ್ಕಾಗಿ. ಇಲ್ಲ ಅಂತಂದರೆ ಫಸ್ಟು ರವೆ ಹೊರ್ದು ಆಮೇಲೆ ಎಲ್ಲ ವೆಜಸ್ನ ಫ್ರೈ ಮಾಡಿ ಸ್ವಲ್ಪ ಟೈಮ್ ಆಗುತ್ತೆ. ಇದನ್ನು ಅಟ್ ಅ ಟೈಮ್ ಎರಡು ಕೂಡ ಒಂದೇ ಟೈಮಲ್ಲಿ ಆಗುತ್ತೆ, ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಫ್ರೈ ಮಾಡ್ತಾ ಒಂದುಗಡೆ ವೆಜಸ್ ಎಲ್ಲ ಹುರಿತಾ ಉಪ್ಮಾ ಕೂಡ ಬೇಗ ಕ್ವಿಕ್ಕಾಗಿ ಆಯಿತು. ಸಿಂಪಲ್ ಉಪ್ಮಾ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಯಾವುದೇ ರೀತಿಯ ಮಸಾಲೆ ಹಾಕಿಲ್ಲ, ನಾರ್ಮಲಾಗಿ ಟೇಸ್ಟಿಯಾದ ಉಪ್ಮಾನ ರೆಡಿ ಮಾಡಿದ್ವಿ. ಸರ್ವ್ ಮಾಡಿ ಈಗ ಬುಜ್ಜಿಗೆಲ್ಲ ತಿನ್ನಿಸ್ಬೇಕು, ಹಾಗೆ ನಾನು ಕೂಡ ತಿನ್ನಬೇಕು. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಕೂಡ ಬೇಗ 11:30 ಅಷ್ಟರಲ್ಲೇ ಮಾಡಿ ಮುಗಿಸಿರ್ತೀನಿ. ಸಂಡೇ ಸ್ಪೆಷಲ್ ಬಂದು ಮೊಟ್ಟೆ ಕೋಳಿ ಸಾಂಬಾರ್, ಮುದ್ದೆ ರೈಸು, ಅದು ಬುಜ್ಜಿಗೆ, ಮುದ್ದೆ ನನಗೆ, ಬುಜ್ಜಿ ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ತಿನ್ನಿಸ್ಬಿಟ್ಟು ಮುಂದಿನ ಕೆಲಸಗಳನ್ನ ಮಾಡಬೇಕು. ಸೊ ಎಸ್, ನಾನಿವಾಗ ಎಲ್ಲ ಕೆಲಸಗಳನ್ನ ಮುಗಿಸಿ ಬುಜ್ಜಿನ ಮಲಗಿಸೋಣ ಅಂತ ಬಂದೆ. ಅವನ್ಯಾಕೋ ಹಠ ಮಾಡ್ತಿದ್ದಾನೆ, ಮಲಗ್ತಾ ಇಲ್ಲ, ಮಲ್ಕೋತಾನೆ ಇನ್ನು ಸ್ವಲ್ಪ ಹೊತ್ತು. ನಾನು ಇವಾಗ ನನ್ನ ವಾರ್ಡ್ರೋಬ್ ಏನಿದೆ ಅದನ್ನ ಕ್ಲೀನ್ ಮಾಡಬೇಕು. ಇಲ್ಲಿಗೆ ಬಂದು ಹೊಸದ್ರಲ್ಲಿ ವಾರ್ಡ್ರೋಬ್ ಎಲ್ಲ ಅರೇಂಜ್ ಮಾಡಿದ್ವಿ, ಮತ್ತು ಸ್ಯಾರಿ ಎಲ್ಲ ಹಿಂಗೆ ಅಲ್ಲಲ್ಲೇ ಇಟ್ಬಿಟ್ಟಿದ್ವಿ. ಇವಾಗ ಸ್ವಲ್ಪ ಅದನ್ನೆಲ್ಲ ಆಲ್ಟರ್ನೇಟ್ ಮಾಡಿದ್ದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಒನ್ ಟೈಮ್ ನೀಟಾಗಿ ಜೋಡಿಸ್ಕೋಬೇಕೆಲ್ಲ. ನಾನು ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂತಂದರೆ, ಸುನೀಲ್ ಯಾವಾಗ ಬರ್ತಿದ್ದಾರೆ ಅನ್ನೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಯಾವಾಗ ಅಂತ ಅಂದರೆ ಹೇಳ್ತೀನಿ ಅದನ್ನು, ನೋಡೋಣ. ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಸೊ ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ವೀಕ್ 15 ಡೇಸ್ ಆದ್ರೂ ಮತ್ತೆ ಲೀವ್ ಕೊಡಬೇಕು ಅವ್ರಿಗೆ ನೆಕ್ಸ್ಟು. ಯಾಕಂದರೆ ಹೋದ ಸಲ ಬಂದಿದ್ದು ಬರೀ 15 ದಿನ ಅಷ್ಟೇನೆ, ಈ ಸಲ ಇನ್ನೊಂದು 15 ದಿನ ಕೊಡ್ತಾರೆ ಅಂತ ಹೇಳಿದರು. ಬಟ್ ಅದು 50-50 ಇದೆ, ನೋಡೋಣ. ಬರ್ತಾರೆ ಅವರು ಬೇರೆ ಕಡೆ ಅಂದರೆ ಯಾವ ಕಡೆ ಏನು ಎತ್ತ ಏನು ಬೇಡ, ಬಟ್ ಟ್ರೈನಿಂಗ್ ಅಂತ ಸ್ವಲ್ಪ ಬರ್ತಾ ಇದ್ದಾರೆ. ಹಾಗಾಗಿ ಲೀವಿಗೆ ಬರೋ ಚಾನ್ಸಸ್ ತುಂಬಾ ಇದೆ. ನಾನು ಅದೇ ಹೋಪಲ್ಲಿದ್ದೀನಿ ಬರ್ತಾರೆ ಬರ್ತಾರೆ ಅಂತ. ನನ್ನ ಹೇರ್ ನೋಡಿ ಸ್ವಲ್ಪ ಎಷ್ಟು ವರ್ಸ್ಟಾಗಿ ಕಾಣಿಸ್ತಿದೆ ಅಂತಂದರೆ, ಹೇರ್ ಗ್ರೋತ್ ಆದಮೇಲೆ ನನ್ನ ಹೇರ್ ಮೇಲೆ ನನಗೇ ಒಂಥರ ಅನಿಸ್ತಿದೆ, ಹಂಗೆ ಆಗಿಬಿಟ್ಟಿದೆ ನನ್ನ ಹೇರು. ಬಟ್ ಓಕೆ, ಇನ್ನು ಸ್ವಲ್ಪ ದಿನ ಅದಕ್ಕೊಂದು ಬೇರೆ ಟ್ರೀಟ್ಮೆಂಟ್ ತೊಗೋತೀನಿ. ಬೊಟಾಕ್ಸ್ ಟ್ರೀಟ್ಮೆಂಟ್ ಇದೆ ಅಲ್ಲ ಹೇರ್ ಸ್ಟ್ರೈಟ್ನಿಂಗ್ದು, ಅದನ್ನು ಮಾಡಿಸೋಣ ಅಂತಿದ್ದೀನಿ. ಅಂದರೆ ಇದೆಲ್ಲ ಸ್ಟ್ರೈಟ್ ಇದೆ, ಇದು ಏನಿದೆ ಪಾರ್ಟು ಅದು ಹೇರ್ ಗ್ರೋತ್ ಆಗಿ ವಿಚಿತ್ರವಾಗಿಯೇ ಕಾಣಿಸ್ತಾ ಇದೆ. ಬಟ್ ಚೆನ್ನಾಗಿಲ್ಲ, ನನಗೆ ಗೊತ್ತು, ತುಂಬ ಜನನೂ ಹೇಳ್ತಾ ಇರ್ತೀರ ಚೆನ್ನಾಗಿಲ್ಲ, ನಿಮ್ಮ ಹೇರ್ ಚೇಂಜ್ ಮಾಡಿಸಿ ಏನಾದರೂ ಮಾಡಿಸಿ ಅಂತ. ಮಾಡಿಸೋಣ, ವೆರಿ ಸೂನ್ ಮಾಡಿಸ್ತೀನಿ ಆದಷ್ಟು ಬೇಗ. ಸುನೀಲ್ ಬರ್ತಾ ಇರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಬಂದ್ರೂ ಏನೊಂದು 15 ಡೇಸ್ ಬರ್ಬೋದು ಸಾಕು. ಇನ್ನು ಸುನೀಲ್ ಇವಾಗ 15 ಡೇಸ್ ಲೀವಿಗೆ ಬರಲಿಲ್ಲ ಅಂತಂದರೆ ಬರೋದೇನು ಜಾನ್ ಇಲ್ಲ, ಫೆಬ್ಗೆ ಬರೋದು. ಸೊ ಅಷ್ಟೆಲ್ಲ ಡಿಲೇ ಬೇಡ, ನಾನು ಬನ್ನಿ ಬಂದು ಹೋಗಿ, ಬುಜ್ಜಿನೂ ಎಷ್ಟು ಮಿಸ್ ಮಾಡ್ಕೋತಾನೆ, ನಾನೇ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀನಿ ಅಲ್ವಾ, ಹಾಗಾಗಿ ಬಂದು ಹೋಗಿ ಅಂತ ಹೇಳಿದ್ದೀನಿ. ನೋಡೋಣ, ಅದು ನಾನು ಯಾವಾಗ್ಲೂ ಬರ್ತಾರೆ 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 ಎಲ್ಲ ಟೈಮಲ್ಲೂ ಬರ್ತಾರೆ ಅಂತಲೇ ಅಂದ್ಕೋತೀನಿ. ಬಟ್ ಅದು 50-50 ಆದಷ್ಟು ಟ್ರೈ ಮಾಡ್ತೀನಿ ಶೈಲು ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಅಪ್ಡೇಟ್ಸ್ ನಾನೇ ಕೊಡ್ತಿರ್ತೀನಿ ಅಲ್ವಾ. ಸೊ ಊಟ ಎಲ್ಲ ಆಯಿತಪ್ಪ ಇವತ್ತು, ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ವಿ, ಮುದ್ದೆ ರೈಸು,
ಎಲ್ಲ ಮಾಡಿ ಸಖತ್ತಾಗಿ ಬ್ಯಾಟಿಂಗ್ ಆಯಿತು. ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಅಂತಂದರೆ ನಾಟಿ ಕೋಳಿ ಥರನೇ, ಜಾಸ್ತಿ ಪೀಸ್ ಇಲ್ಲ, ಜಾಸ್ತಿ ಮೂಳೆನೇ ಇರುತ್ತೆ. ಬುಜ್ಜಿಗೆ ನನಗೆ ಇಬ್ರಿಗೂ ಅಷ್ಟು ಲೈಕ್ ಆಗೋದಿಲ್ಲ. ಸೊ ನಮ್ಮಿಬ್ರಿಗೂ ಲಿವರ್ ಗುಂಡ್ಕಾಯಿ ತರಿಸಿಟ್ಟಿದ್ದಾರೆ, ಅದನ್ನು ಇವ್ನಿಂಗ್ ಮಾಡ್ತೀನಿ ನಾನು, ಅವಾಗ್ಲೂ ತೋರಿಸ್ತೀನಿ ಕ್ವಿಕ್ಕಾಗಿ. ಬನ್ನಿ ಇವಾಗ ನನ್ನ ವಾರ್ಡ್ರೋಬ್ನ ತೋರಿಸ್ತೀನಿ ಹೆಂಗಿದೆ ಅಂತ. ಇವಾಗ ನೋಡಿ, ಬಂದು ಒಂದು ವಾರಕ್ಕೇ ಯಾವ ಪರಿಸ್ಥಿತಿ, ಮೇಲೆಯಿಂದ ಹಿಡಿದು ಕೆಳಗಡೆವರೆಗೂ ನಂದೇ ತುಂಬಿದ್ದೀನಿ. ಆದರೆ ರೇರ್ ಅದೆಲ್ಲ ಬಟ್ಟೆಗಳು, ನಾನು ಹಾಕಿದ ಬಟ್ಟೆನೇ ಜಾಸ್ತಿ ಹಾಕೋದು. ಮಲ್ಕು ಮಗನೇ, ಸೊ ಇಲ್ಲಿ ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆ ಇದೆ, ಅದನ್ನು ಫೋಲ್ಡ್ ಮಾಡಿಡಬೇಕು ನಮ್ದೇ. ಸೊ ಇವಾಗ ಬನ್ನಿ ಬೇಗ ಬೇಗ ಕ್ವಿಕ್ಕಾಗಿ ರೆಡಿ ಮಾಡೋಣ, ಹೆಂಗಾಗುತ್ತೋ ಹಂಗೆ ಅರೇಂಜ್ ಮಾಡಿಬಿಡೋಣ. ಹೌ, ಇದು ನನ್ನ ವಾರ್ಡ್ರೋಬ್ ಅವಸ್ಥೆ. ಸ್ಯಾರಿ ಎಲ್ಲ ತಗೋಗಿ ಬೀರುವಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಹಿಂಗಿದೆ, ಪ್ಯಾಂಟ್ಸ್ ಎಲ್ಲ ಈ ಕಡೆ ಇದೆ, ಮತ್ತು ಚುಡಿದಾರ್ಸ್, ಲಾಂಗ್ ಗೌನ್ಸು ಈ ಕಡೆ, ಒಂದಷ್ಟು ಪ್ಯಾಂಟ್ಗಳು ಆ ಕಡೆ, ಮತ್ತು ಇಲ್ಲಿ ಸುನಿಲ್ದು ಒಂದಷ್ಟು ಅವ್ರು ಫೋಲ್ಡ್ ಮಾಡಿಕೊಟ್ಟಿದ್ದು ಮಾತ್ರ ಇಲ್ಲಿ ಇಟ್ಟಿದ್ದೀನಿ, ಅದನ್ನು ಕೂಡ ಶಿಫ್ಟ್ ಮಾಡಬೇಕು. ಇವಾಗ ಬನ್ನಿ ಹೆಂಗೆ ಮಾಡ್ತೀನಿ ನೋಡ್ತಾ ಇರಿ. ಡ್ರೆಸ್ಸಸ್ ಒಂದು ಸೈಡು, ಟಾಪ್ಸ್ ಒಂದು ಸೈಡು, ಜೀನ್ಸ್ ಒಂದು ಸೈಡು, ಗೌನ್ಸ್ ಒಂದು ಸೈಡು, ಜಂಪ್ ಸೂಟ್ ಈ ಕಡೆ, ಬ್ಲೌಸ್ ಅಂತೂ ಹ್ಯಾಂಗರ್ಗೆ ಹಾಕಿನೇ ಇಟ್ಬಿಟ್ಟಿದ್ದೀನಿ, ಇಷ್ಟ ಆಗೋದು. ಇದಕ್ಕೆ ಮೀರಿ ಕೆಳಗಡೆ ಮಾಮೂಲಿ ಇರುತ್ತಲ್ಲ ಪೆಟಿಕೋಟ್ಸ್, ಅದೆಲ್ಲ ಕೆಳಗಡೆನೇ ಇಟ್ಟಿದ್ದೀನಿ, ಸ್ಯಾರಿ ಶೇಪ್ವೇರ್ಸ್ ಎಲ್ಲ ನಾನು. ಬಟ್ ನಾರ್ಮಲಿ ನಾನು ಯೂಸ್ ಮಾಡೋ ಬಟ್ಟೆಗಳೆಲ್ಲ ಹೊರಗಡೆಗೆ ಇವೇನೆ. ಸೊ ಇವಾಗ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಈ ನೆಟೆಡ್ ಸ್ಯಾರಿ ನಾನು ತೋರಿಸಿದೆ ಒನ್ ಇಯರ್ ಆರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕೇ ತೋರಿಸಿದೆ. ತುಂಬ ರೇರ್ ವೇರ್ ಮಾಡೋದು ಅಂದರೆ ರೀಲ್ಸ್ ಏನಾದರೂ ಮಾಡಬೇಕಂದ್ರೆ ಮಾತ್ರ ಈ ಸ್ಯಾರಿಗಳನ್ನೆಲ್ಲ ವೇರ್ ಮಾಡೋದು, ಇಲ್ಲ ಅಂತಂದರೆ ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ಹಾಗೆ ಮನೆಯಲ್ಲೇನೆ ಇರುತ್ತೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರೋಣ. ಮತ್ತು ಅಪ್ಪ ನಾನಿಬ್ಬರು ಕೂಡ ಮೈಸೂರು ಸಿಟಿಗೆ ಹಾಸ್ಪಿಟ್ಲು ಕೂಡ ಹೋಗ್ಬೇಕಿತ್ತು, ಅದು ಎಲ್ಲ ಪ್ರತಿಯೊಂದು ವೀಡಿಯೋ ಕೂಡ ಹಾಕ್ತೀನಿ. ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಸಪೋರ್ಟ್ ಮಾಡಿ ಬನ್ನಿ. ಇವಾಗ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿಬಿಡೋಣ. This is my silky hair, handful of curly. ಇಲ್ಲಿ ನೋಡಿ ಮಾಮ್, ಮಾಮ್ ಇಲ್ಲಿ ನೋಡಿ ಹೇರ್ ಎಷ್ಟು ಸಿಲ್ಕಿ ಆಗಿದೆ ಇಲ್ಲಿ ಫ್ರಂಟ್ ಮಾತ್ರ. ಮ್ಯಾಮ್ ಸಿಲ್ಕಿ ಆಗಿ ಕಾಣಿಸ್ತಿರೋದು ಎಲ್ಲಿಂದ ಹೇಳಿ? ಎಲ್ಲಿಂದ? ಅಲ್ಲಿ ಫುಲ್ ಬಿಸಿಲು ಹೊಡಿತಾರೆ. ನೋ 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 ನೋ, ದಿಸ್ ಇಸ್ ಮೈ ಸಿಲ್ಕ್. ಸಿಲ್ಕಿ ಆಗಿದೆ, ಅದನ್ನು ಮಾಡ್ಸೋಣವ. ಅದು ಯಾವುದೋ ಮಾಡಿಸ್ತೀನಿ ಅಂದಲ್ವ? ಬೊಟಾಕ್ಸ್. ಅದ್ಯಾವುದೋ ಬೊಟಾಕ್ಸ್ ಅಂತ ಬಂದಿದೆ ಅಂತ, ಕರ್ಲಿ ಎಲ್ಲ ಸ್ಟ್ರೈಟ್ ಆಗುತ್ತೆ. ವೀಡಿಯೋ ಮಾಡಿದ್ದು ಇದಾಗ್ಬಿಟ್ಟಿದೆ ನೋಡಿ. ಈ ಸಲ ನಾನು ಸ್ಯಾರಿ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಮ್ಮಿ ಜೀನ್ಸ್ ಅಲ್ಲ, ಟಾಪ್ ಆ್ಯಂಡ್ ಆ್ಯಂಕಲ್ ಪ್ಯಾಂಟ್ ಹಾಕಿದ್ದಾರೆ. ಹೊರಗಡೆ ಹೋಗಬೇಕು, ಸೂಪರ್ ಮಾರ್ಕೆಟ್ ಅವ್ರು ಎಲ್ಲಿ ಹೋಗೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದು ವೇ ಹೋಗ್ತಾ ಡಿಸೈಡ್ ಮಾಡಿಕೊಂಡು ಹೋಗೋಣ. ಬನ್ನಿ ಬನ್ನಿ ಬುಜ್ಜಿ ಮೇಲೆ. ಮತ್ತು ನಾವು ಬಂದಿದ್ದೇನೆ ಸೂಪರ್ ಮಾರ್ಕೆಟ್ಗೆ. ಇಲ್ಲಿ ಒಂದಷ್ಟು ಗ್ರಾಸರೀಸ್ನ ತಗೋಬೇಕಿತ್ತು, ಒಂದಷ್ಟು ಕಿಚನ್ ಐಟಮ್ಸ್, ಮತ್ತು ಬ್ರಷಸ್ ಎಲ್ಲ ಇಡೋ ಸ್ಟ್ಯಾಂಡು ಎಲ್ಲ ತಗೋಬೇಕಿತ್ತು. ಇಲ್ಲಿ ಫುಲ್ ಕಂಪ್ಲೀಟ್ ಎಲ್ಲ ಸಿಗುತ್ತೆ, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ.
ಇದೆಲ್ಲ 1,000 2,000 ಆ ರೀತಿ ಪಾಟ್ಸ್ ಎಲ್ಲ ಇಲ್ಲಿ ಸ್ಟೇಷನರಿ ಸ್ಮಾಲ್ ಸ್ಟೇಷನರಿ ಟೈಪು ಏನೂ ಇದೆ ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಆಗಿರ್ಬೋದು ಮಕ್ಕಳಿಗೆ ಪೆನ್ ಪೆನ್ಸಿಲ್ ಎಲ್ಲ ಇರುತ್ತೆ ಮತ್ತು ಇಲ್ಲಿ ಎಲ್ಲ ಕಿಚನ್ ಐಟಮ್ಸ್ ಆಗಿರ್ಬೋದು ಏನು ಹೋಮ್ ಡೆಕೋರೇಟಿವ್ ಐಟಮ್ಸ್ ಬೇಕು ಎಲ್ಲನೂ ಇರುತ್ತೆ ಅಲ್ಲಿ. ಸೊ ನಾನಿವಾಗ ಯಾವುದೇ ಯಾವ್ದು ಬೇಕೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದರೆ ತುಂಬ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಬೇಕಿತ್ತು, ಇಂಪಾರ್ಟೆಂಟ್ ಅದೆಲ್ಲ. ಆ್ಯಂಡ್ ಇಲ್ಲಿ ಮಮ್ಮಿ ನೋಡ್ತಾ ಇದ್ದಾರೆ ಪಿಂಗಾಣಿ ಜಾರ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ಸರ್ಚ್ ಮಾಡ್ತಾಯಿದ್ರು ಅವರು ಸಾಲ್ಟ್ ಎಲ್ಲ ಹಾಕಿಡೋದಕ್ಕೆ ಅಂತ. ಹಾಗೆ ಇಲ್ಲಿ ಒಂದಷ್ಟು ನಾನು ನೋಟ್ ಮಾಡ್ಕೊಂಡು ಬಂದಿದ್ದೆ, ಅದನ್ನೆಲ್ಲ ಸರ್ಚ್ ಮಾಡ್ತಾಯಿದ್ದೆ, ಒನ್ ಬೈ ಒನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಈ ಕಡೆ ಬಂದ್ವಿ ಅಂತಂದರೆ ಫ್ಯಾನ್ಸಿ ಐಟಮ್ಸ್ ಕೂಡ ಒಂದಷ್ಟು ಇದೆ, ಬ್ಯಾಗ್ಸ್ ಆಗಿರ್ಬೋದು ಆ್ಯಕ್ಸಸರೀಸ್ ಆಗಿರ್ಬೋದು ರಿಂಗ್ಸ್ ಎಲ್ಲವೂ ಕೂಡ ಅವೈಲಬಲ್ ಇದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ, ಇಲ್ಲಿ ತೋರಿಸ್ತಾ ಇದ್ದಾರಲ್ವಾ. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಷ್ಟೇ ಕಾಸ್ಟ್ಲಿ ಕೂಡ ಹಾಗೆ ಇರುತ್ತೆ. ಇಲ್ಲಿ ನಾನು ಒಂದಷ್ಟು ಇಯರಿಂಗ್ಸ್ನ ತಗೊಂಡೆ, ನೋಡ್ತಾ ಇದ್ವಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಇಲ್ಲಿ ಮಾತಾಡಿಸ್ತಾ ಇದ್ರು, ಒಬ್ಬರು ಆಂಟಿ ಕೂಡ ಸಿಕ್ಕಿದ್ರು. ಅವರು ಹೇಳ್ತಾ ಇದ್ರು ಆರ್ಮಿ ಫ್ಯಾಮಿಲಿ ಅಲ್ವಾ, ನಾನು ನೋಡ್ತಾ ಇದ್ದೆ ಲಾಸ್ಟ್ ಟೈಮ್ ಪ್ಯಾಕಿಂಗ್ ಎಲ್ಲ ಮಾಡಿದ್ದು ನೋಡ್ತಿದ್ದೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಅವರು ಸಿಕ್ಕಿ ಮಾತಾಡಿಸಿದ್ದು ತುಂಬಾ ಖುಷಿಯಾಯಿತು, ಬಿಕಾಸ್ ಐಡೆಂಟಿಫೈ ಮಾಡಿದ್ರಲ್ಲ ಅನ್ನೋದು ತುಂಬಾ ಖುಷಿಯಾಯಿತು. ಇವರನ್ನೇ ಅವರು ಮಾತಾಡಿಸ್ತಾ ಇದ್ರು, ಅದ್ರ ಮಧ್ಯೆ ಒಂದಷ್ಟು ಮ್ಯೂಸಿಕ್ ಮತ್ತು ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನನ್ನ ವಾಯ್ಸ್ನ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಇಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂತಂದರೆ ಐಡೆಂಟಿಫೈ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಸಮ್ ಪೀಪಲ್ಸ್ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ, ಕೆಲವೊಬ್ಬರು ನೋಡಿ ಅವರವರೇ ಆ ಶೈಲಿಸ್ನಿಲ್ಲಲ್ವಾ ಅಂತ ಸುಮ್ಮನಾಗ್ತಾರೆ, ಬಟ್ ಮಾತಾಡಿಸಿದಾಗ ನಮಗೂ ಖುಷಿಯಾಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮಾತಾಡಿಸ್ತಾ ಇರ್ತೀರ ದೇವಸ್ಥಾನಕ್ಕೆ ಹೋಗಲಿ ಹೊರಗಡೆ ಹೋಗಲಿ, ಸೊ ಅದೆಲ್ಲ ನೋಡಿ ಏನೋ ಒಂಥರ ಖುಷಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದಷ್ಟು ಬ್ಯಾಗ್ಸ್ ಕಲೆಕ್ಷನ್ಸ್ಗಳೆಲ್ಲ, ಹಾಗೆ ಇಲ್ಲಿ ಫ್ಯಾನ್ಸಿ ಐಟಮ್ಸ್ ತುಂಬಾ ಕಲೆಕ್ಷನ್ಸ್ ಇತ್ತು. ನಾವು ಕೂಡ ನೋಡ್ತಾ ಇದ್ವಿ ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು. ಈ ಮನೆಗೂ ಕೂಡ ಒಂದಷ್ಟು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ತರಬೇಕು. ಬಟ್ ಇವತ್ತು ಆಲ್ರೆಡಿ ಈವ್ನಿಂಗ್ ಆಗೋಗಿದೆ, 6:15 ಆಗ್ತಾ ಬಂತು. ಹಾಗಾಗಿ ಏನು ಮೈನ್ ಥಿಂಗ್ ಬೇಕು ನಮಗೆ ಅದನ್ನು ಮಾತ್ರ ತಗೊಂಡು ಮನೆ ಕಡೆ ಹೋಗ್ತೀವಿ. ಎಸ್, ಇವಾಗ ತಾನೇ ಸೂಪರ್ ಮಾರ್ಕೆಟಿಂದ ಬಂದ್ವಿ, ಏನೆಲ್ಲ ತಂದೆ ಅಂತ ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ಮೇನ್ ಬೇಕಾಗಿದ್ದು ನನಗೆ ಬ್ರಷ್ ಸೋಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದೊಂದು ಬೇಕಿತ್ತು. ಆ್ಯಂಡ್ ಮಮ್ಮಿ ಒಂದು ಪಿಂಗಾಣಿ ಜಾರ್ ತೊಗೊಂಡು ಬಂದಿದ್ದಾರೆ, ಈ ಜಾರಲ್ಲಿ ಸಾಲ್ಟ್ ಏನಾದರೂ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಬಲ್ಬ್ಗಳು ತಂದಿದ್ದೀವಿ, ಒಂದು 3 or 4 ಬಲ್ಬ್ಸ್ ತಂದ್ವಿ, 4 ಬಲ್ಬ್ಸ್ ಈ ಥರ. ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒಂದಷ್ಟು ಕರ್ಚಿಪ್ಸ್ ಮತ್ತು ಬ್ರಷ್ ಎಲ್ಲ ಹಾಕೋದಕ್ಕೆ ಅಂತ ಇದು ಬಂದು. ಆಮೇಲೆ ಗುಡ್ ನೈಟ್ ಮತ್ತು ಒಂದಷ್ಟು ಆಕ್ಸೆಸರೀಸ್ ತಂದಿದ್ದೀವಿ, ಇಯರಿಂಗ್ಸ್ ಮತ್ತು ರಿಬನ್ಸ್ ಇದೆಲ್ಲ ತಂದಿದ್ದೀವಿ ಅಷ್ಟೇನು, ಆಯಿಲ್ ಅದೆಲ್ಲ ನಾರ್ಮಲ್. ಮೇನ್ ಬೇಕಾಗಿದ್ದೇನೆ ಇದು. ಸೊ ಇದು ಬೇಕಿತ್ತು. ಇವಾಗ ಬೇಗ ಬೇಗ ಸ್ವಲ್ಪ ಅಡುಗೆ ಮಾಡೋದಿದೆ ಅಂತ ಹೇಳೋದ್ನಲ್ಲ, ಲಿವರ್ ಗುಣ್ಕಾಯಿ ಫ್ರೈ ಮಾಡೋದಿದೆ ಅಂತ. ಈಗ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ.